Hi everyone, myself Aruna, assistant professor. Ivat nanu sankhya shastrakke sambandhapattante class maartta idini. Nan video start madakkinta munche neevu nan channel ge subscribe maadkondilla antandre subscribe maadkoli jothege pakkadalli iruvantaha bell icon annu click maadi. Sankhya shastra athwa statistics. So idu nama arthashastradalli baruvanta ondu vicharagalu. Sankhya shastra annodu easyagi helikodbeku anta ee uddeshakkagi video na start maadta idivi. ಸಂಖ್ಯಾಶಾಸ್ತ್ರ ಅಥವಾ ಸ್ಟಾಟಿಸ್ಟಿಕ್ಸ್ ಅಂತಂದ್ರೆ ಏನು ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಸ್ಟಾಟಿಸ್ಟಿಕ್ ಅನ್ನೋ ಪದ ಹೇಗೆ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ಸ್ಟಾಟಿಸ್ಟಿಕ್ ಅನ್ನೋ ಪದ, ಸ್ಟಾಟಿಸ್ಟಿಕ್ಸ್ ಅನ್ನೋ ಪದ ಇಟಲಿ ಭಾಷೆಯ ಸ್ಟಾಟಿಸ್ಟ, ಲ್ಯಾಟಿನ್ ಭಾಷೆಯ ಸ್ಟೇಟಸ್, ಜರ್ಮನ್ ಭಾಷೆಯ ಸ್ಟಾಟಿಸ್ಟಿಕ್, ಗ್ರೀಕ್ ಭಾಷೆಯ ಸ್ಟಾಟಿಸ್ಟಿಕ್ ಅನ್ನೋ ಪದದಿಂದ ಬಂದಿದೆ ಅಂತ ಹೇಳಿ ಕೆಲವು ಸಂಖ್ಯಾಶಾಸ್ತ್ರಜ್ಞರು ಮತ್ತು ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಆದರೆ ಒಂದು, ಈ ಎಲ್ಲ ಪದಗಳ ಅರ್ಥ ಒಂದೇ ರಾಜ್ಯಶಾಸ್ತ್ರ. ಸೊ ನಿಮಗೆ ಅನಿಸ್ಬೋದು, ರಾಜ್ಯಶಾಸ್ತ್ರಕ್ಕೂ ಸಂಖ್ಯಾಶಾಸ್ತ್ರಕ್ಕೂ ಏನು ಸಂಬಂಧ, ಆ ಪದಗಳ ಅರ್ಥ ಯಾಕೆ ರಾಜ್ಯಶಾಸ್ತ್ರ ಅಂತ ಬರ್ತಿದೆ ಅಂತ ಹೇಳಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ಇದು, ಈ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನೋ ಪದ ಹೇಗೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧ ಹೊಂದಿದೆ ಅಂತಂದರೆ, ಹಿಂದಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಏನು ಮಾಡ್ತಿದ್ರು, ರಾಜರು ತಮ್ಮ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡ್ತಾಯಿದ್ರು, ಅಂಕಿಅಂಶಗಳನ್ನು ಸಂಗ್ರಹ ಮಾಡ್ತಾಯಿದ್ರು. ಅದ್ರ ಜೊತೆಗೆ ತನ್ನ ಸೇನೆಗೆ ಸಂಬಂಧಪಟ್ಟಂತೆ, ಇತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಆ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನೋ ಪದ ರಾಜ್ಯಶಾಸ್ತ್ರಕ್ಕೆ ಸಂಬಂಧವನ್ನು ಹೊಂದಿದೆ ಅಂತ ಹೇಳಿ ಹೇಳ್ಬೋದು. ಅದ್ರ ಜೊತೆಗೆ ನಮ್ಮ ಭಾರತದ ಮೌರ್ಯ ಸಾಮ್ರಾಜ್ಯದ ಅವಧಿಯಲ್ಲೂ ಸಹ ಸಂಖ್ಯಾಶಾಸ್ತ್ರನ ಬಳಸಿದಂತೆ ನಮಗೆ ಒಂದು ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ಹಾಗಾಗಿ ಸ್ಟಾಟಿಸ್ಟಿಕ್ಸ್ ಅಂತ ಅಂದರೆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋದು, ಹಾಗಾಗಿ ಇವುಗಳ ಅರ್ಥ ರಾಜ್ಯಶಾಸ್ತ್ರ ಅಂತ ಹೇಳಿ ಬರ್ತಾ ಇದೆ. ಹಾಗಾದರೆ ಸಂಖ್ಯಾಶಾಸ್ತ್ರ ಅಥವಾ ಸ್ಟಾಟಿಸ್ಟಿಕ್ಸ್ ಅಂತಂದರೆ ಏನು? ಸ್ಟಾಟಿಸ್ಟಿಕ್ಸ್ ಅಂತಂದರೆ ಎ ಸ್ಟಡಿ ಆಫ್ ನಂಬರ್ಸ್ ಅಂತ ಹೇಳ್ಬೋದು. ಸಂಖ್ಯೆಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದು. ಆದರೆ ಎಲ್ಲ ಸಂಖ್ಯೆಗಳು ಸಂಖ್ಯಾಶಾಸ್ತ್ರ ಆಗುತ್ತಾ? ಇಲ್ಲ. ಸಂಖ್ಯೆಗಳನ್ನು ಸಂಖ್ಯಾಶಾಸ್ತ್ರದಲ್ಲಿ ಬಳಸ್ತೀವಿ ನಿಜ, ಆದರೆ ಎಲ್ಲ ಸಂಖ್ಯೆಗಳು ಸಂಖ್ಯಾಶಾಸ್ತ್ರ ಆಗೋದಿಲ್ಲ, ಎಲ್ಲ ಸಂಖ್ಯೆಗಳು ಸ್ಟಾಟಿಸ್ಟಿಕ್ಸ್ ಆಗೋದಿಲ್ಲ. ಉದಾಹರಣೆಗೆ, ಒಂದು ಹಸುವಿಗೆ 4 ಕಾಲಿದೆ ಅಂತ ಹೇಳ್ತೀವಿ ಅಂತ ಅಂದ್ಕೊಳ್ಳಿ. ಆ 4 ಅನ್ನೋದು ಸ್ಟಾಟಿಸ್ಟಿಕ್ಸ್ ಆಗಲ್ಲ, ಇಟ್ ಈಸ್ ಅ ನಂಬರ್, ಇಟ್ ಈಸ್ ಅ ಇನ್ಫಾರ್ಮೇಷನ್. ಸೊ ಹಾಗಾಗಿ ಏನಂತಂದರೆ, ಸ್ಟಾಟಿಸ್ಟಿಕ್ಸ್ ಅಂತಂದ್ರೆ ಏನು ಅಂತ ತಿಳ್ಕೋಬೇಕು ಅಂತಂದರೆ, ಕೆಲವೊಂದು ವಿಚಾರಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಸೊ ಅದರಲ್ಲಿ ದತ್ತಾಂಶಗಳು ಅನ್ನೋದು ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾದರೆ ದತ್ತಾಂಶ ಅಂತಂದರೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಮಾಹಿತಿ. ಸೊ ಮಾಹಿತಿಯನ್ನೇನಂತ ಕರಿತೀವಿ ನಾವು? ದತ್ತಾಂಶಗಳು ಅಂತ ಹೇಳಿ ಕರಿತೀವಿ. ದತ್ತಾಂಶದ ಅರ್ಥದ ಬಗ್ಗೆ ತಿಳ್ಕೋಬೇಕು ಅಂತಂದಾಗ ನಾವು ದತ್ತಾಂಶಗಳ ಬಗ್ಗೆ ತಿಳ್ಕೋಬೇಕಾಗತ್ತೆ. ಸೊ ದತ್ತಾಂಶಗಳು ಸಂಖ್ಯಾಶಾಸ್ತ್ರದ ಒಂದು ಭಾಗ ಆಗಿರುತ್ತೆ. ಅಂದರೆ ಇನ್ಫಾರ್ಮೇಷನ್, ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋದನ್ನು ನಾವು ದತ್ತಾಂಶ ಅಂತ ಹೇಳಿ ಕರಿತೀವಿ. ಸೊ ದತ್ತಾಂಶಗಳ ಆಧಾರದ ಮೇಲೆ ನಾವು ಸಂಖ್ಯಾಶಾಸ್ತ್ರದಲ್ಲಿ ಇನ್ಫಾರ್ಮೇಷನ್ನ ಅನಾಲಿಸಿಸ್ ಮಾಡ್ತೀವಿ ಅಂತ ಹೇಳ್ಬೋದು. ದತ್ತಾಂಶಗಳು ಅಂತ ಅಂದಾಗ ಎರಡು ರೂಪದ ದತ್ತಾಂಶಗಳನ್ನು ನಾವು ನೋಡ್ತೀವಿ. ಫಸ್ಟ್ ಒಂದು ಕ್ವಾಲಿಟೇಟಿವ್, ಇನ್ನೊಂದು ಕ್ವಾಂಟಿಟೇಟಿವ್. ಕ್ವಾಲಿಟೇಟಿವ್ಗೆ ಗುಣಾತ್ಮಕ ಅಂಶಗಳು ಅಂತ ಹೇಳಿ ಕರಿತೀವಿ, ಕ್ವಾಂಟಿಟೇಟಿವ್ ಅಂದರೆ ಪರಿಮಾಣಾತ್ಮಕ ಅಂಶಗಳು ಅಂತ ಹೇಳಿ ಕರಿತೀವಿ. ಸೊ ಗುಣಾತ್ಮಕ ಅಂಶಗಳು ಅಂತ ಅಂದರೆ ಏನಂತಂದರೆ, ಯಾವ ವಿಷಯಗಳನ್ನು ಸಂಖ್ಯೆಗಳ ಮೂಲಕ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅದನ್ನು ಗುಣಾತ್ಮಕ ಅಂಶಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಧೈರ್ಯ, ಕಾಳಜಿ, ಸ್ನೇಹ, ಎಲ್ಲ ಅಂಶಗಳನ್ನು ಎಂತ ಕರಿತೀವಿ ನಾವು? ಗುಣಾತ್ಮಕ ಅಂಶಗಳು ಅಂತ ಹೇಳಿ ಕರಿತೀವಿ. ಸೊ ಈ ಗುಣಾತ್ಮಕ ಅಂಶಗಳನ್ನು ನಾವು ಸಂಖ್ಯೆಗಳ ಮೂಲಕ ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಪರಿಮಾಣಾತ್ಮಕ ಅಂಶಗಳು ಅಂತ ಅಂದರೆ, ಯಾವ ವಿಷಯಗಳನ್ನು ನಾವು ಸಂಖ್ಯೆಗಳ ಮೂಲಕ ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯ ಆಗುತ್ತೋ ಆ ಎಲ್ಲ ಅಂಶಗಳನ್ನು ನಾವು ಪರಿಮಾಣಾತ್ಮಕ ಅಂಶಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ತೂಕ ಇರ್ಬೋದು, ಜನಸಂಖ್ಯೆ ಇರ್ಬೋದು, ಎಲ್ಲ ಅಂಶಗಳನ್ನು, ಯಾವುದನ್ನ ಅಂಶಗಳನ್ನು ನಾವು ಅಂಕಿಗಳ ಮೂಲಕ ಪ್ರಸ್ತುತಪಡಿಸ್ತೀವೋ ಅವೆಲ್ಲವನ್ನು ನಾವು ಕ್ವಾಂಟಿಟೇಟಿವ್ ಅಥವಾ ಪರಿಮಾಣಾತ್ಮಕ ಅಂಶಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ನೀವು ನೆನ್ಪಿಟ್ಕೋಬೇಕಾದ ಅಂಶ ಅಂದರೆ, ಸಂಖ್ಯಾಶಾಸ್ತ್ರ ಈ ಅಂಶಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡುತ್ತೆ. ಈ ಎಲ್ಲ ಅಂಶಗಳು, ಪರಿಮಾಣಾತ್ಮಕ ಅಂಶಗಳು ಸಂಖ್ಯಾಶಾಸ್ತ್ರದ ಒಳಗಡೆ ಬರುತ್ತೆ, ಆದರೆ ಗುಣಾತ್ಮಕ ಅಂಶಗಳನ್ನು ಸಂಖ್ಯಾಶಾಸ್ತ್ರದಲ್ಲಿ ಅಧ್ಯಯನ ಮಾಡುವುದಿಲ್ಲ. ಹಾಗಾಗಿ ಸಂಖ್ಯಾಶಾಸ್ತ್ರ ಅನ್ನೋದು ಪರಿಮಾಣಾತ್ಮಕ ಅಂಶಗಳ ಒಂದು ಅಧ್ಯಯನ ಅಂತ ಹೇಳ್ಬೋದು. ಇನ್ನು ಒಂದು ಸಂಖ್ಯಾಶಾಸ್ತ್ರ ಅಂತಂದ್ರೇನು ಅಂತ ಹೇಳಿ ಮುಂದೆ ತಿಳ್ಕೊಳ್ಳೋಣ.
ಸಂಖ್ಯಾಶಾಸ್ತ್ರ ಅಂತಂದ್ರೇನು ಅಂತ ಹೇಳಿ ಈಗ ಕುಲಂಕುಷವಾಗಿ ನೋಡೋಣ. ಸಂಖ್ಯಾಶಾಸ್ತ್ರ ಅಂತಂದ್ರೆ ಪರಿಮಾಣಾತ್ಮಕ ಅಂಶಗಳ ಅಧ್ಯಯನ. ನಾನು ಹೇಳಿದ್ದೀನಿ ಪರಿಮಾಣಾತ್ಮಕ ಅಂಶಗಳು ಅಂತಂದ್ರೆ ಯಾವುದು, ಗುಣಾತ್ಮಕ ಅಂಶಗಳು ಅಂತಂದ್ರೇನು ಹೇಳಿದ್ದೀನಿ. ಪರಿಮಾಣಾತ್ಮಕ ಅಂಶಗಳ ಅಧ್ಯಯನ ಆಗಿರಬೇಕು. ಅದ್ರ ಜೊತೆಗೆ ಸಂಖ್ಯಾಶಾಸ್ತ್ರವು ಪರಿಮಾಣಾತ್ಮಕ ಅಂಶಗಳ ವ್ಯವಸ್ಥಿತವಾದಂತಹ ಅಧ್ಯಯನ, ವ್ಯವಸ್ಥಿತವಾಗಿ ಅದನ್ನು ಅಧ್ಯಯನ ಮಾಡುವಂತಿರಬೇಕು. ಒಟ್ಟಾರೆಯಾಗಿ ಸಂಖ್ಯಾಶಾಸ್ತ್ರ ಅಂತಂದ್ರೇನು ಅಂತಂದ್ರೆ ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ದತ್ತಾಂಶಗಳ ಸಂಗ್ರಹಣೆ, ವರ್ಗೀಕರಣ, ವಿಶ್ಲೇಷಣೆ, ನಿರೂಪಣೆ ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದನ್ನು ನಾವು ಸಂಖ್ಯಾಶಾಸ್ತ್ರ ಅಂತ ಹೇಳಿ ಕರಿತೀವಿ. ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ನ ಗ್ಯಾದರ್ ಮಾಡೋದಿಂದ ಹಿಡಿದು ನಿರೂಪಣೆ ಅದರ ಜೊತೆಗೆ ತೀರ್ಮಾನಗಳವರೆಗೂ ಸಹ ಅದನ್ನ ಕರಿತೀವಿ. ಅದರೆಲ್ಲ ಮಾಡಿದ್ರೆ ಸಂಖ್ಯಾಶಾಸ್ತ್ರ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್, ನಾನು ಯಾವುದೋ ಒಂದು ಬೆಳೆಗೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ ಭತ್ತದ ಬೆಳೆ ಅಂತ ತಗೊಂತೀನಿ. ಭತ್ತದ ಬೆಳೆಗೆ ಸಂಬಂಧಪಟ್ಟಂತೆ ನಾನು ಸಂಶೋಧನೆಯನ್ನು ಮಾಡಬೇಕು ಅಂತ ಅಂದಾಗ ಫಸ್ಟ್ ಮಾಡಬೇಕಾಗಿರೋದು ಆ ಒಂದು ದತ್ತಾಂಶಗಳ ಸಂಗ್ರಹಣೆಯನ್ನು ಮಾಡಬೇಕಾಗಿರುತ್ತೆ. ಸಂಶೋಧನೆ ಮಾಡಬೇಕು ಅಂದರೆ ದತ್ತಾಂಶಗಳ ಸಂಗ್ರಹಣೆ, ಯಾವ್ಯಾವ ಭಾಗದಲ್ಲಿ ಭತ್ತವನ್ನು ಬೆಳೀತಿದ್ದಾರೆ, ಸೊ ಆ ಭತ್ತದ ಬೆಳೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಾಸಾಯನಿಕಗಳನ್ನು ಬಳಸ್ತಿದ್ದಾರೆ, ನೀರಾವರಿ ಇಟ್ಕೊಂಡು ಎಷ್ಟು ಜನ ಬೆಳೀತಿದ್ದಾರೆ, ನೀರಾವರಿ ಇಲ್ಲದೇ ಎಷ್ಟು ಜನ ಬೆಳೀತಿದ್ದಾರೆ, ಸೊ ಅದರ ಉತ್ಪಾದನೆ ಎಷ್ಟಾಗ್ತಿದೆ, ಮಾರ್ಕೆಟಿಂಗ್ ಎಷ್ಟಾಗ್ತಿದೆ, ಬೆಲೆ ಎಷ್ಟಾಗ್ತಿದೆ, ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ನಾನು, ಫಸ್ಟು ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಬೇಕು, ಅದನ್ನು ಸಂಗ್ರಹಣೆ ಅಂತ ಕರೆಯೋದು. ಸೆಕೆಂಡ್ ಒನ್, ವರ್ಗೀಕರಣ. ಸಂಗ್ರಹಣ ಮಾಡಿದಂತಹ ವಿಷಯ ವಸ್ತುನ ಏನು ಮಾಡಬೇಕು, ನೆಕ್ಸ್ಟ್ ಅದನ್ನು ವರ್ಗೀಕರಣ ಮಾಡಬೇಕು. ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಭತ್ತವನ್ನು ಬೆಳೀತಿದ್ದಾರೆ, ನೀರಾವರಿನ ಇಟ್ಕೊಂಡು ಎಷ್ಟು ಜನ ಭತ್ತವನ್ನು ಬೆಳೀತಿದ್ದಾರೆ, ನೀರಾವರಿ ಇಲ್ಲದೆ ಎಷ್ಟು ಜನ ಭತ್ತವನ್ನು ಬೆಳೀತಿದ್ದಾರೆ, ವಿವಿಧ ಹಂತಗಳಲ್ಲಿ ಆ ಒಂದು ಬೆಲೆ ಅನ್ನೋದು ಹೇಗೆ ಇನ್ಕ್ರೀಸ್ ಆಗ್ತಿದೆ, ಡಿಕ್ರೀಸ್ ಆಗ್ತಿದೆ, ಹೀಗೆ ಅನ್ನೋದನ್ನು ವರ್ಗೀಕರಣ ಮಾಡುವಂಥದ್ದು. ವರ್ಗೀಕರಣ ಆದಮೇಲೆ ಏನು ಮಾಡಬೇಕು, ವಿಶ್ಲೇಷಣೆ. ವಿಶ್ಲೇಷಣೆ ಮಾಡುವಂಥದ್ದು ಕೆಲವು ಹೈಪೋಥೀಸಿಸ್ಗಳನ್ನು ಇಟ್ಕೊಂಡು ಅದು ಸರಿನಾ ತಪ್ಪ ಅಂತ ಹೇಳಿ ಮಾಡುವಂಥದ್ದನ್ನು ನಾವು ವಿಶ್ಲೇಷಣೆ ಅಂತ ಹೇಳಿ ಕರಿತೀವಿ. ವಿಶ್ಲೇಷಣೆ ಆದಮೇಲೆ ನಿರೂಪಣೆ. ನಮ್ಮ ದತ್ತಾಂಶಗಳನ್ನು ಯಾವುದರ ಮೂಲಕ, ಯಾವ ವಿಷಯಗಳ ಮೂಲಕ ನಿರೂಪಣೆ ಮಾಡ್ಬೋದು. ಶೆಡ್ಯೂಲ್ ಅನ್ನು ಅಂದರೆ ಪಟ್ಟಿಗಳನ್ನು, ಕೋಷ್ಟಕಗಳನ್ನು ಹಾಕಿ ನಿರೂಪಣೆ ಮಾಡೋದಾ, ಚಿತ್ರಗಳನ್ನು ಹಾಕಿ ನಿರೂಪಣೆ ಮಾಡೋದಾ, ಅಥವಾ ವಾಕ್ಯ ರೂಪದಲ್ಲಿ ನಿರೂಪಣೆ ಮಾಡೋದಾ ಅಂದರೆ ಡಿಸೈಡ್ ಮಾಡ್ಕೊಳ್ಳೋದು, ನಿರೂಪಣೆ ಮಾಡಬೇಕು. ಅದಾದ್ಮೇಲೆ ಲಾಸ್ಟಿಗೆ ಫೈನಲಿ ಡಿಸಿಷನ್ಸ್, ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು. ಭತ್ತದ ಉತ್ಪಾದನೆಗೆ ಸಂಬಂಧಪಟ್ಟ ಸಂಶೋಧನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ತೀರ್ಮಾನಕ್ಕೆ ಬರೋದು. ಫೈನಲಿ ಏನು ತೀರ್ಮಾನಕ್ಕೆ ಬರ್ಬೋದು, ಒಂದು ಕರ್ನಾಟಕದಲ್ಲಿ ಭತ್ತದ ಬೆಳೆಗೆ ಈ ವರ್ಷದಲ್ಲಿ ತುಂಬ ಚೆನ್ನಾಗಿ ಭತ್ತದ ಬೆಳೆ ಹಿಂದಿನ ವರ್ಷಕ್ಕೆ ಹೋಲಿಸಿದಂತೆ ಆಗಿದೆ ಅಂತ ಹೇಳಿ ಹೇಳುವಂಥದ್ದು. ಸೊ ಕೊನೆಯ ತೀರ್ಮಾನ, ಎಲ್ಲ ಅಂಶಗಳು ಆಗ್ತು ಅಂತಂದರೆ ಅದನ್ನು ನಾವೆಂತ ಕರಿತೀವಿ, ಸಂಖ್ಯಾಶಾಸ್ತ್ರ ಅಂತ ಹೇಳಿ ಕರಿತೀವಿ. ಓಕೆ, ಸಂಖ್ಯಾಶಾಸ್ತ್ರ ಅನ್ನೋದು ಕಾನ್ಸಂಟ್ರೇಟ್ ಆನ್ ಕ್ವಾಂಟಿಟೇಟಿವ್ ಅಂದರೆ ಪರಿಮಾಣಾತ್ಮಕ ಅಂಶಗಳ ಬಗ್ಗೆ ಅಷ್ಟೇ ಅದು ಕಾನ್ಸಂಟ್ರೇಟ್ ಮಾಡುತ್ತೆ. ಅದ್ರ ಜೊತೆಗೆ ಅದನ್ನು ನಾವು ಸಂಖ್ಯಾಶಾಸ್ತ್ರ ಅಂತ ಕರಿಬೇಕು ಅಂದರೆ ಈ ಐದು ಅಂಶಗಳನ್ನೋದು ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ಸಂಗ್ರಹಣೆ, ವರ್ಗೀಕರಣ, ವಿಶ್ಲೇಷಣೆ, ನಿರೂಪಣೆ ಮತ್ತು ತೀರ್ಮಾನಗಳು, ಎಲ್ಲ ಐದು ಅಂಶಗಳಿತ್ತು ಅಂತಂದರೆ ಅದನ್ನು ನಾವು ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಸಂಖ್ಯಾಶಾಸ್ತ್ರ ಅಂದರೆ ಒಂದು ಸಿಂಗಲ್ ಡಿಜಿಟ್ ನಂಬರ್ ಅಲ್ಲ. ಸಂಖ್ಯಾಶಾಸ್ತ್ರದಲ್ಲಿ ನಂಬರ್ಸನ್ನು ಬಳಸ್ತೀವಿ, ಆದರೆ ಎಲ್ಲ ನಂಬರ್ಸು ಸಂಖ್ಯಾಶಾಸ್ತ್ರ ಆಗೋದಿಲ್ಲ, ಅದನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಇಷ್ಟು ಇವತ್ತಿನ ನಮ್ಮ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪೀಠಿಕೆ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಂಖ್ಯಾಶಾಸ್ತ್ರದ ಉಪಯೋಗಗಳು ಮತ್ತು ಅನಾನುಕೂಲಗಳ ಬಗ್ಗೆ ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು.